ಹಳೇ ಮನೆ ನೋಡಿ ವಾಸವಾಗಿದಾರ ಇಲ್ವಾ ಗೊತ್ತಿಲ್ಲ, ಯಾಕಂದ್ರೆ ಆಲ್ರೆಡಿ ಎಲ್ಲ ಮುರಿದೋಗಿದೆ. ಮನೆ ಮುಂದೆ ಹೇಗೆ ಇಟ್ಕೊಂಡಿದ್ದಾರೆ ಅಂತೇಳಿ ಗ್ಯಾರೇಜ್ ತರ ಮಾಡ್ಕೊಂಡಿದ್ದಾರೆ. ಆಕ್ಚುಲಿ ಒಳಗಡೆ ಇದ್ದಾರೆ ನೋಡಿ, ಅಲ್ಲಿ ವ್ಯವಸಾಯ ಮಾಡ್ತಿದ್ದಾರೆ. ಮನೆ ಮುಂದೇನು ಅವರು ಈ ತರ ನಮ್ಗೆ ವೇಟ್ ಮಾಡ್ತಿರಂಗಿದೆಯಲ್ಲ. ಅಲ್ಲಿ ಇವಾಗ ಆಕ್ಚುಯಲ್ ರೀಸನ್ ಗೊತ್ತಾಯ್ತು. ಸೊ ಇಲ್ಲಿ ನೋಡಿ, ಇಲ್ಲಿ ಹೋಗ್ಬೇಕಾದ್ರೆ ನಮಗೆ ರೆಕಾರ್ಡ್ ಬ್ರೇಕ್ ಮಾಡಿದ್ದಾಳೆ. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಸ್ಲೊವೇನಿಯಾದಲ್ಲಿ ಎರಡನೇ ದಿನ, ನಾವು ಇವತ್ತು ವಿಂಟ್ಕರ್ ಗಾರ್ಜ್ ಅನ್ನೋ ಪ್ಲೇಸಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ. ಇದು ತುಂಬಾನೇ ಬ್ಯೂಟಿಫುಲ್ ಆಗಿದೆ, ತುಂಬಾನೇ ಸ್ಟನ್ನಿಂಗ್ ಆಗಿದೆ, ಮಾರ್ವಲಸ್ ಆಗಿದೆ, ಏನು ಹೇಳಿದ್ರು ಕಡಿಮೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಆ ಪ್ಲೇಸ್ನ, ಹೋಗಿ ನೋಡೋಣ. ಹಾಗೆ ಇದ್ರ ಜೊತೆಗೆ ನಾವು ಇಲ್ಲಿ ಒಂದು ಹಳ್ಳಿ, ಸ್ಲೊವೇನಿಯಾದ ಹಳ್ಳಿಗಳು ಹೇಗಿರುತ್ತೆ, ಹಾಗೆ ಕಾಡು ಹೇಗಿದೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಈ ವಿಡಿಯೋದಲ್ಲಿ. ಇವರಿಗೆ ಜಾಸ್ತಿ ಜನ ಸೈಕ್ಲಿಂಗ್ ಮಾಡೋದಕ್ಕೆ, ಹೈಕಿಂಗ್ ಮಾಡೋದಕ್ಕೆ ಬರ್ತಾರೆ. ಯಾಕಂದರೆ ಇಲ್ಲಿನ ಪ್ರಕೃತಿ ಅಷ್ಟೊಂದು ಚೆನ್ನಾಗಿದೆ. ಸೊ ಹಂಗಾಗಿ ನೀವು ನೋಡ್ತಿರ್ಬೋದು ಇಲ್ಲೆಲ್ಲ ಸೈಕ್ಲಿಂಗ್ ಮಾಡ್ತಿದ್ದಾರೆ, ಹೈಕಿಂಗ್ ಕೂಡ ಮಾಡೋರು ಬರ್ತಿದ್ದಾರೆ. ಬನ್ನಿ, ಅಲ್ಲಿಗೆ ಹೋಗಿ ತೋರಿಸ್ತೀನಿ ನಿಮಗೆ. ನೋಡಿ ಈ ಹಳ್ಳಿ ಹೇಗಿದೆ ಅಂತ ಹೇಳಿ, ನೋಡಿ ಆ ಹಳ್ಳಿ ಮನೆ ಹೇಗಿದೆ ಅಂತ ಹೇಳಿ. ಆ ಕಡೆ ಕ್ರಾಸ್ ಮಾಡ್ತೀನಿ. ಎಷ್ಟು ಹಳೇ ಮನೆ ನೋಡಿ, ವಾಸವಾಗಿದ್ದಾರ ಇಲ್ವಾ ಗೊತ್ತಿಲ್ಲ, ಯಾಕಂದರೆ ಆಲ್ರೆಡಿ ಎಲ್ಲ ಮುರಿದೋಗಿದೆ. ಮೋಸ್ಟ್ಲಿ ಅಲ್ಲಿ ಯಾರೂ ವಾಸವಾಗಿಲ್ಲ ಅನಿಸುತ್ತೆ. ಹಾಗೆ ಈ ಕಡೆ ಈ ಮನೆ ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಆ್ಯಪಲ್ ಟ್ರೀ ಇದೆ, ಅಲ್ಲೂ ಕೂಡ ತುಂಬ ಮರಗಳಿದೆ ಆ್ಯಪಲ್ದು. ಮತ್ತೆ ಇಲ್ಲಿ ನೋಡಿ ಮನೆ ಮುಂದೆ ಹೇಗೆ ಇಟ್ಕೊಂಡಿದ್ದಾರೆ ಅಂಥೇಳಿ, ಗ್ಯಾರೇಜ್ ಥರ ಮಾಡ್ಕೊಂಬಿಟ್ಟಿದ್ದಾರೆ. ಆ್ಯಕ್ಚುಲಿ ಒಳಗಡೆ ಇದ್ದಾರೆ ಮನೆ, ಬಟ್ ಮುಂದೆ ಈ ಥರ ಇದೆ. ಸೊ ಇಲ್ಲಿ ಕೆಳಗಡೆ ಕೂಡ ಒಂದು ಮನೆ ಇದೆ. ಇಲ್ಲಿ ನೋಡಿ ರೋಡು ಇಲ್ಲಿ, ಮನೆಗಳು ಇಲ್ಲಿ, ಇಲ್ಲೂ ಅಷ್ಟೇ. ಕಾಂಪೌಂಡ್ ಎಲ್ಲ ಹಾಕ್ಕೊಂಡಿಲ್ಲ ಯಾರೂ ಅಷ್ಟಾಗಿ, ಕಾಂಪೌಂಡ್ ಹಾಕ್ಕೊಳ್ಳೋದು ಆ ಥರ ಎಲ್ಲ ಇಲ್ಲ. ಜಾಸ್ತಿ ಸನ್ಫ್ಲವರ್ ಎಲ್ಲ ಹಾಕ್ಕೊಂಡಿದ್ದಾರೆ ಇಲ್ಲಿ. ನೋಡಿ ಗಾರ್ಡನ್ ಎಷ್ಟು ಚೆನ್ನಾಗಿದೆ ಅಂತ, ಫುಲ್ಲು ಗ್ರೇಪ್ಸ್, ಈ ಕಡೆ ಫ್ಲವರ್ಸ್. ಹಾಗೆ ಈ ಮನೆ ಚೆನ್ನಾಗಿದೆ, ಒಂಥರ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ನೋಡಿ ಗ್ರೇಪ್ಸ್ ಆಗಿರ್ಬೋದು, ಈ ಕಡೆ ತರಕಾರಿಗಳು ನೋಡಿ, ಇಲ್ಲಿ ಮೆಣಸಿನ್ಕಾಯಿ, ಟೊಮೆಟೊ, ಕ್ಯಾರೆಟ್ ಎಲ್ಲ ಹಿಂಗೆ ಹಾಕ್ಕೊಂಡಿದ್ದಾರೆ. ಕುಂಬಳಕಾಯಿ ಎಲ್ಲ ಎಷ್ಟು ಚೆನ್ನಾಗಿ ತರಕಾರಿ ಎಲ್ಲ ಬೆಳೆದಿದ್ದಾರೆ ಅಂತ. ಹಾಗೆ ಟೊಮೆಟೊ ಆಗಿರ್ಬೋದು, ಬೀನ್ಸ್, ಕುಕುಂಬರ್ ನೋಡಿ ಇಲ್ಲಿ ಎಲ್ಲರ ಮನೆ. ಎಲ್ಲ ಕಡೆ ಆ್ಯಪಲ್ ಟ್ರೀಸ್, ಪೇರ್ ಟ್ರೀ ಇರುತ್ತೆ, ಬಟ್ ಇದು ಇಲ್ಲಿ ಒಂಥರ ಸ್ಪೆಷಲ್ ಅನ್ನಿಸ್ತು, ಎಲ್ಲರ ಮನೆ ಈ ಥರ ತರಕಾರಿ ಬೆಳೆದಿರೋದು. ಇದು ನೋಡಿ ಪುಟ್ಟ ಹಳ್ಳಿ. ಈ ಮನೆಗಳು ನೋಡಿ ಹೇಗಿದೆ ಅಂಥೇಳಿ. ಹಾಗೆ ಇಲ್ಲಿ ನೋಡಿ ಇವ್ರ ಗಾರ್ಡನಲ್ಲಿ ಏನೇನು ಹಾಕ್ಕೊಂಡಿದ್ದಾರೆ ಅಂಥೇಳಿ, ಸೂರ್ಯಕಾಂತಿ ಆಗಿರ್ಬೋದು, ಸ್ಟ್ರಾಬೆರೀಸ್, ಈ ಥರ ತುಂಬ ತರಕಾರಿಗಳು, ಟೊಮ್ಯಾಟೊ, ಸ್ಪಿನಚ್, ಕ್ಯಾರೆಟ್, ಈ ಥರ ಹಿಂಗೆ ಹಾಕ್ಕೊಂಡಿದ್ದಾರೆ ನೋಡಿ. ತೋಟ ಅಂದರೆ ತರಕಾರಿ ತೋಟ. ಪ್ರತಿಯೊಂದು ಮನೆಯಲ್ಲಿ ನೋಡಿ ಎಷ್ಟು ಮನೆಗಳಿದೆ ಇಲ್ಲಿ. ಇಷ್ಟು ಮನೆ ಮುಂದೇನು ಅವರು ಈ ಥರ ಗಾರ್ಡನಲ್ಲಿ ತರಕಾರಿ ಬೆಳ್ಕೊಂಡಿದ್ದಾರೆ ನೋಡಂತೂ ನನಗೊಂಥರ ಶಾಕು. ಒಬ್ಬರು ಇಬ್ಬರು ಆದರೆ ಓಕೆ, ಪ್ರತಿಯೊಬ್ಬರೂ ಈ ಥರ ತರಕಾರಿ ಬೆಳ್ಕೊಂಡಿದ್ದಾರೆ ಅಂತ ಹೇಳಿ. ಹಾಗೆ ಅಲ್ಲಿ ನೋಡಿ ಒಂದು ಪುಟ್ಟ ಚರ್ಚ್ ಥರ ಮಾಡ್ಕೊಂಡಿದ್ದಾರೆ, ಅಂದರೆ ಯೇಸು ಮತ್ತು ಯೇಸು ತಾಯಿನ ಇಟ್ಟಿದ್ದಾರೆ ಅಲ್ಲಿ. ಹಾಗೆ ಈ ಕಡೆ ನೀವು ನೋಡ್ಬೋದು ಹೇಗಿದೆ ಅಂಥೇಳಿ. ಇವರು ಏನೇನು ಬೆಳೆದಿದ್ರು ಅದನ್ನೆಲ್ಲ ಹುಲ್ಲು ಕಟ್ ಮಾಡಿ ಆ ಥರ ರೋಲ್ ಮಾಡಿ ಇಟ್ಕೊಂಡಿದ್ದಾರೆ. ಹಾಗೆ ಈ ಕಡೆ ಏನೇನೋ ಬೆಳೆದಿದ್ದಾರೆ, ಬನ್ನಿ ಏನು ಬೆಳೆದಿದ್ದಾರೆ ನೋಡೋಣ. ಬೀನ್ಸ್ ಥರ ಬರುತ್ತಲ್ಲ ಕಿಡ್ನಿ ಬೀನ್ಸು, ಅದು ಹಾಕಿದ್ದಾರೆ ಇಲ್ಲಿ ನೋಡಿ. ಸೂರ್ಯಕಾಂತಿ, ಕಿಡ್ನಿ ಬೀನ್ಸ್, ಮತ್ತು ಈ ಕಡೆ ಸ್ಪ್ರಿಂಗ್ ಆನಿಯನ್ ಇದೆ, ಆ ಕಡೆ ಫುಲ್ಲು ತರಕಾರಿಗಳು, ಏನೇನೋ ತರಕಾರಿಗಳನ್ನ ಬೆಳೆದಿದ್ದಾರೆ. ಹಾಗೆ ಈ ಕಡೆ ಕುಂಬಳಕಾಯಿ, ಟೊಮ್ಯಾಟೊ ಗಿಡ ಎಲ್ಲ ಹಾಕಿದ್ದಾರೆ ಅಲ್ಲಿ ನೋಡಿ, ಅಲ್ಲಿ ವ್ಯವಸಾಯ ಮಾಡ್ತಿದ್ದಾರೆ. ಹಾಗೆ ಅಲ್ಲಿ ನೋಡಿ ಬಸ್ ಸ್ಟಾಪ್ ಕೂಡ ಇದೆ, ಈ ಊರದು ಪುಟ್ಟ ಬಸ್ ಸ್ಟಾಪ್ ಇದೆ ಅಲ್ಲಿ, ಜನ ವೆಯ್ಟ್ ಮಾಡ್ತಿದ್ದಾರೆ ಬಸ್ಸಿಗೆ. ಆದರೆ ಯಾವಾಗಲೂ ಬಸ್ ಬರೋಲ್ಲ, ಕಡಿಮೆ ಬಸ್ಗಳಂತೆ ಇಲ್ಲಿ. ಹಂಗೆ ಮುಂದೆ ಬಂದರೆ ಇನ್ನೊಂದು ಹಳ್ಳಿಗೆ ಬಂದ್ವಿ ನೋಡಿ, ಇದು ಹಳೇ ಮನೆಗಳಿದೆ ಇಲ್ಲಿ. ಇದೆಲ್ಲ ನೋಡ್ತಿರೋದೆಲ್ಲ ಇದು ತುಂಬ ಹಳೇ ವಿಲೇಜ್ ಅನ್ಸುತ್ತೆ, ಹಂಗಾಗಿ ಇಲ್ಲಿ ತುಂಬ ಹಳೇ ಮನೆಗಳಿದ್ದಾವೆ ನೋಡಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಇಲ್ಲಿನ ವಿಲೇಜಸ್ ಅಂಥೇಳಿ. ಎಲ್ಲರ ಮನೆ ಮುಂದೆ ಮಾತ್ರ ಹೂವಿನ ಗಿಡಗಳು, ಯಾಕಂದರೆ ಸಮ್ಮರಲ್ಲಿ ಅಷ್ಟೇ ಕಲರ್ಫುಲ್ ಆಗಿ ನೋಡಕ್ಕೆ ಸಿಗೋದು. ಮನೆ ನೋಡಿ ಹೇಗಿದೆ ಅಂತ ಹೇಳಿ, ಅದು ಮೋಸ್ಟ್ಲಿ ಗ್ರೇಪ್ಸ್ ಅನಿಸುತ್ತೆ. ಹಾಗೆ ಇಲ್ಲಿ ಕಯಾಕಿಂಗ್ ಮಾಡೋದಕ್ಕೆಲ್ಲ ಇಟ್ಕೊಂಡಿದ್ದಾರೆ, ಚೆನ್ನಾಗಿದೆ.
ಬನ್ನಿ ಕಾಡೊಳಗಡೆ ಹೋಗೋಣ. ಇವತ್ತು ಸ್ಲೋವೇನಿಯಾ ದೇಶದ ಕಾಡ್ ನೋಡೋಣ. ಎಲ್ಲ ಹೈಕಿಂಗ್ ಮಾಡಕ್ ರೆಡಿ ಆಗ್ತಿದ್ದಾರೆ. ನಮ್ಗೆ ವೇಟ್ ಮಾಡ್ತಿರಂಗಿದೆಯಲ್ಲ ಇಲ್ಲಿ. ಆರ್ತಿ ಎತ್ತಕ್ಕಲ್ಲ, ಪಾರ್ಕಿಂಗ್ ಪ್ಲೇಸ್ ಈ ಕಡೆ ಇದೆ, ನಿಲ್ಲಿಸಿ ದುಡ್ಡು ಕಟ್ಬಿಟ್ಟು ಹೋಗಿ ಅಂತ ಹೇಳಕ್ಕೆ. ಓಕೆ, ಎಲ್ಲ ಸನ್ಸ್ಕ್ರೀನ್ ಇಟ್ಕೊಂಡು ಹಚ್ಕೊಂತಾ ಕೂತಿದ್ದಾರೆ. ನಾವೆಲ್ಲ ಮನೇಲಿ ಹಚ್ಕೊಂಡ್ ಬಂದಿದ್ದೀವಿ. ಕಾರ್ ಪಾರ್ಕ್ ಮಾಡಿ ಇವಾಗ ಹೈಕಿಂಗ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಹೈಕ್ ಮಾಡೋದಕ್ಕೆ ಎಷ್ಟು ಜನ ಬಂದಿದ್ದಾರೆ ಗೊತ್ತಾ? ಬನ್ನಿ ತೋರಿಸ್ತೀನಿ ನೋಡಿ, ನನ್ನ ಹಿಂದೆ ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳಿ. 10 ಯುರೋಸ್ ಅಂತೆ ಪಾರ್ಕಿಂಗ್ ಚಾರ್ಜು. ಸೊ ಇವಾಗ ಪೇ ಮಾಡಿ ಹೋಗೋಣ. ನಮ್ಮ ಮಿನಿ ಹೈಕರ್ ಈ ಪ್ಲೇಸ್ಗೆ ನಿಮ್ಗೆ ಎಷ್ಟು ಜನ ಬರ್ತಾರೆ ಅಂತ ಗೊತ್ತಾ? ಇದು ಸ್ಲೋವೇನಿಯಾದಲ್ಲಿ ಟಾಪ್ 10 ಪ್ಲೇಸಸ್ ಅಲ್ಲಿ ಇದು ಒಂದು. ನ್ಯಾಚುರಲ್ ಆಗಿ ಸ್ಟೋನ್ ಕಾರ್ವ್ ಆಗಿದೆ. ಸ್ಟೋನ್ ಅಂತ ಹೇಳಿದ್ದೆ, ತಡ ಸ್ಟೋನ್ ಬೇಕಂತ ಹೇಳಿ. ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಬ್ರೇಕ್ಫಾಸ್ಟ್ ಕೂಡ ಸಿಗುತ್ತೆ ಇಲ್ಲಿ. ಏನಂದ್ರೆ ಬ್ರೆಡ್ಸೆಲ್ಲು. ನಮ್ಮ ಸಿಯ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾಳೆ ಕಲೆಕ್ಷನ್ಸ್. ಇದು ನೋಡಿ ಬಸ್ ಸ್ಟಾಪ್. ಬಸ್ ಅಲ್ಲಿ ಬಂದ್ರೆ ಇಲ್ಲಿ ಇಳ್ಕೊಂಡು ಮತ್ತೆ ಮುಂದೆ ನಡ್ಕೊಂಡು ಹೋಗ್ಬೇಕು. ಕೂಡ ನಾವು ಪಾರ್ಕ್ ಮಾಡ್ಬೋದು ಕಾರ್ನ. ತುಂಬಾ ಜನ ಇಲ್ಲಿ ಪಾರ್ಕ್ ಮಾಡೋಗಿದ್ದಾರೆ. ಹಾಗೆ ಇಲ್ಲೊಂದು ಬೇಕರಿ ಕೂಡ ಇದೆ, ಕಾಫಿ ಅಥವಾ ಬ್ರೆಡ್ ಏನಾದ್ರು ತಗೊಳ್ಳೋದಿಕ್ಕೆ. ಸಿಕ್ತಾ ಟಿಕೆಟ್ ಎಷ್ಟು? ಮಕ್ಳಿಗೂ ಟಿಕೆಟ್ ತಗೋಬೇಕಾ? ಸೊ ಟೋಟಲ್ 25 ಯುರೋ ಆಗಿದೆ ಟಿಕೆಟ್ಗೆ. ಬನ್ನಿ ಇವಾಗ ಹೋಗೋಣ. ಎಂಟ್ರೆನ್ಸ್ ಈ ಕಡೆ ಇದೆಯಂತೆ. ಅಲ್ಲಿಂದ ಲೈನ್ ಇದೆ ಒಳಗಡೆ ಎಂಟರ್ ಆಗೋದಿಕ್ಕೆ. ನಾವು ನೋಡಿ ಕ್ಯೂ ಅಲ್ಲಿ ನಿಂತಿದ್ದೀವಿ, ಇಲ್ಲಿ ನಿಂತಿದ್ದೀವಿ. ಒಳಗಡೆ ಬಂದಾದ್ಮೇಲೆ ನಾವು ಹೆಲ್ಮೆಟ್ ಕೊಡ್ತಾರೆ. ಹೆಲ್ಮೆಟ್ ಇಟ್ಕೊಂಡು ಹಾಕೊಂಡು ಒಳಗಡೆ ಹೋಗ್ಬೇಕು. ಬನ್ನಿ ಇವಾಗ ಹಾಕೊಂಡು ಒಳಗಡೆ ಹೋಗೋಣ. 1890 ಈ ಒಂದು ಪ್ಲೇಸ್ ಏನಿದೆ ಇದು ಇನ್ಎಕ್ಸೆಸಿಬಲ್ ಆಗಿತ್ತಂತೆ. 1891 ಇಲ್ಲಿಯ ಮೇಯರ್ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಹಾಗೆ ತುಂಬಾನೇ ಎಫರ್ಟ್ ಹಾಕಿ ವುಡನ್ ಬ್ರಿಡ್ಜಸ್ ಆಗಿರ್ಬೋದು, ವಾಕ್ವೇಸ್ ಆಗಿರ್ಬೋದು, ಎಲ್ಲ ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು ಇದನ್ನ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಹಾಗೆ ಒಂದೋ ಎರಡು ಮರದ ಪೀಸ್ ಬೇಕಾಗಿಲ್ಲ. ಇದು ಇರೋದು ಬರೋಬ್ಬರಿ 1.6 ಕಿಲೋಮೀಟರ್ಸ್ ವರ್ಗೂ ಇದೇ ತರ ಇದೆ, ಇದೇ ತರ ನದಿ ಹರಿತಿದೆ. ಹಾಗೆ ಇವರು ಇದೇ ತರ ವಾಕ್ವೇ ಮತ್ತೆ ಬ್ರಿಡ್ಜಸ್ ನ ಮಾಡಿದ್ದಾರೆ. ಸೊ ಎಷ್ಟು ಎಫರ್ಟ್ ಹಾಕಿ ಆ ಕಾಲದಲ್ಲಿ ಮಾಡಿದ್ದಾರೆ ಅಂತ ಹೇಳಿ ನೀವು ಇಮ್ಯಾಜಿನ್ ಮಾಡ್ಕೋಬಹುದು. ಹಾಗೆ ಇದನ್ನ 1893 ಓಪನ್ ಮಾಡಿದ್ದಾರೆ ವಿಸಿಟರ್ಸ್ಗೆ. ಅವಾಗಿಂದನೂ ಕೂಡ ಇದು ಒಂಥರ ಪಾಪ್ಯುಲರ್ ಪ್ಲೇಸ್ ಅಂತಾನೆ ಹೇಳ್ಬೋದು ಸ್ಲೋವೇನಿಯಾದಲ್ಲಿ. ಯಾಕಂದ್ರೆ ಎಲ್ಲ ಕಡೆ ಈ ತರ ವಾಟರ್ನ ನೋಡಕ್ಕೆ ಸಿಗಲ್ಲ. ಈ ಕಲರ್ ಇರ್ಬೋದು ಅಥವಾ ಇಷ್ಟೊಂದು ಬ್ಯೂಟಿಫುಲ್ ಆಗಿರೋ ನೇಚರ್ ಎಲ್ಲ ಕಡೆ ಸಿಗಲ್ಲ. ಸೊ ಹಂಗಾಗಿ ಇದು ತುಂಬಾನೇ ಫೇಮಸ್ ಸ್ಲೋವೇನಿಯಾದಲ್ಲಿ. ಹಾ, ಎಲ್ಲ ಕಾಣಿಸ್ತಿದೆ, ಎಲ್ಲ ಕಾಣಿಸ್ತಿದೆ. ಹಾ ಬಾ ಇವಾಗ ನಡ್ಕೊಂಡು. ಎಲ್ಲ ಕಾಣಿಸ್ತಿದೆ ಅಂತ ಹೇಳಿದ್ನ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಗ್ರೀನ್ ಗ್ರೀನ್, ವಾವ್, ಸೂಪರ್ ಇದಲ್ಲ. ಇಲ್ಲಿ ಹರಿತಿರೋ ನದಿ ಹೆಸರೇನು ಅಂತ ಹೇಳಿದ್ರೆ ರಾಡೌನಾ ರಿವರ್ ಅಂತ ಹೇಳಿ. ಇದು 1.6 ಕಿಲೋಮೀಟರ್ ವರ್ಗೂ ಇದೇ ರೀತಿ ಕಾರ್ವಾಗಿದೆ. ಹಾಗೆ ಇದಕ್ಕೆ ವರ್ಟಿಕಲ್ ಆಗಿ ಎರಡು ಬೆಟ್ಟಗಳಿದೆ. ನಾವು ಇಲ್ಲಿಂದ ಹೊರಗೆ ಹೋಗ್ಬೇಕು ಅಂತ ಹೇಳಿದ್ರೆ ಈ ಬೆಟ್ಟಗಳ ಮೇಲೇನೆ ಹತ್ಕೊಂಡು ಹೋಗ್ಬೇಕು. ಆಕ್ಚುಲಿ ನಾನೇನೆ ಯೋಚನೆ ಮಾಡ್ತಿದ್ದೆ, ಏನಕ್ಕೆ ಹೆಲ್ಮೆಟ್ ಕೊಟ್ಟಿದ್ದಾರೆ ಈ ತರ ಎಲ್ಲ ಸೇಫ್ಟಿಗೆ ಈ ತರ ಹಾಕಿದಾರಲ್ಲ, ಹೆಲ್ಮೆಟ್ ಏನಕ್ಕೆ ಅಂತ ನಾನು ಅನ್ಕೊಂತಿದ್ದೆ. ಮೋಸ್ಟ್ಲಿ ಏನಾದ್ರು ಬಿದ್ರೆ ನೋವಾಗಬಾರ್ದೇನೋ ಆ ತರ ಏನೋ ಥಿಂಕ್ ಮಾಡಿ ಅವ್ರು ಹೆಲ್ಮೆಟ್ ಕೊಟ್ಟಿರ್ಬೋದು ನಮ್ಗೆ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಇವಾಗ ಆಕ್ಚುಯಲ್ ರೀಸನ್ ಗೊತ್ತಾಯ್ತು. ಸೊ ಇಲ್ಲಿ ನೋಡಿ, ಇಲ್ಲಿ ಹೋಗ್ಬೇಕಾದ್ರೆ ನಮಗೆ ಹಿಂಗೆಲ್ಲ ಹೆಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಈ ಕಲ್ಲುಗಳಿಗೆ. ಸೊ ಹಂಗಾಗಿ ನೋವಾಗಬಾರ್ದು, ಎಲ್ಲೂ ಹರ್ಟ್ ಆಗಬಾರ್ದು, ಯಾವುದೇ ರೀತಿ ಇಂಜುರಿ ಆಗಬಾರ್ದು ಅಂತ ಹೇಳಿಬಿಟ್ಟು ನಮಗೆ ಅಲ್ಲಿಂದನೇ ಹೆಲ್ಮೆಟ್ ಹಾಕಿಸಿ ಕಳಿಸಿದ್ದಾರೆ. ಈಗ ಗೊತ್ತಾಯ್ತು ಅಸಲಿ ಸತ್ಯ ಏನು ಅಂತ ಹೇಳಿ. ಮತ್ತು ಇನ್ನೊಂದೇನಂದರೆ ಚಿಕ್ಕ ಚಿಕ್ಕ ಕಲ್ಲುಗಳು ಮೇಲಿಂದ ಕೆಳಗಡೆ ಬೀಳೋ ಚಾನ್ಸಸ್ ಕೂಡ ಇದೆ. ಸೊ ಇಲ್ಲಿ ಬಲೆ ಹಾಕಿದ್ದಾರೆ, ಸ್ಟಿಲ್ ಬೀಳೋ ಚಾನ್ಸಸ್ ಇದೆ. ನಾನು ನಿಮಗೆ ಅವಾಗಲೇ ಹೇಳಿದ್ನಲ್ಲ, ಇಲ್ಲಿನ ಮೇಯರ್ ಈ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿದ್ದು ಅಂತ. ಅದು ಇವರೇನೆ, ಅದರ ನೆನಪಿಗೋಸ್ಕರ ಅವರ ಫೋಟೋ ಹಾಕ್ಕೊಂಡಿದ್ದಾರೆ. ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿರೋ ಪ್ಲೇಸ್ನ ಇವರು ಎಕ್ಸ್ಪ್ಲೋರ್ ಮಾಡಿದ್ದಾರೆ ಅಂತ ಹೇಳಿ. ಇವಾಗ ನೋಡ್ತಿರೋದು ಇಲ್ಲಿನ ಸ್ಮಾಲ್ ಹೈಡ್ರೋ ಎಲೆಕ್ಟ್ರಿಕ್ ಡ್ಯಾಮ್. ಇದ್ರ ಮೇಲ್ಗಡೆ ರೈಲ್ವೆ ಟ್ರ್ಯಾಕ್ ಕೂಡ ಇದೆ, ನೀವು ನೋಡ್ತಿರ್ಬೋದು. ಹಾಗೆ ಲಕ್ ಇದ್ರೆ ಇಲ್ಲಿ ಟ್ರೈನ್ ಪಾಸ್ ಆಗೋದು ಕೂಡ ನೋಡ್ಬೋದಂತೆ. ಬಟ್ ಇದಕ್ಕೋಸ್ಕರ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ಇಲ್ಲಿಗೆ ಈ ಹೈಕ್ ಮುಗೀತು. ಎಲ್ಲ ಇಲ್ಲಿ ಕುತ್ಕೊಂಡು ರೆಸ್ಟ್ ಮಾಡಂಗಿದ್ರೆ ಮಾಡ್ಬೋದು, ಇಲ್ಲ ಮುಂದಕ್ಕೆ ಹೋಗಂಗಿದ್ರೆ ಹೋಗ್ಬೋದು. ಹೆಲ್ಮೆಟ್ ಚೀಲ ನೋಡಿ, ಎಲ್ಲ ಹೆಲ್ಮೆಟ್ ತಗೊಬಂದು ತಗೊಬಂದು ಈ ಚೀಲದ ಒಳಗಡೆ ಹಾಕಿ ಹೋಗ್ಬೇಕು. ಹಂಗೆ ಇವಾಗ ಇಲ್ಲಿ ಬಂದು ಸ್ವಲ್ಪ ಐಸ್ ಕ್ರೀಮ್ ತಿನ್ನೋಣ ಅನ್ಕೊಂಡು ಐಸ್ ಕ್ರೀಮ್ ತಗೊತಾ ಇದ್ದೀವಿ. ಸೀಟ್ ಹೇಗಿದೆ ನೋಡಿ, ಫುಲ್ಲು ಮೇಲ್ಗಡೆ ಈ ಥರ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು. ಬರಬೇಕಾದ್ರೆ ಏನೂ ಅನ್ನಿಸ್ಲಿಲ್ಲ, ಇವಾಗ ಹೋಗ್ಬೇಕಾದ್ರೆ ಇದೆ. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ.
ಸ್ಟೆಪ್ಸ್ ಹಿಡಿಯೋದು ಈಸಿ, ಹತ್ತದ್ ಕಷ್ಟ. ಇವಾಗ ಹತ್ಕೊಂಡು ಹೋಗ್ಬೇಕು ಮೇಲ್ಗಡೆ. ಸ್ಟ್ರಾಂಗ್, ಯೆಸ್ ಯು ಆರ್ ಸ್ಟ್ರಾಂಗ್. ಏನೋ ಅನ್ಕೊಂಡಿದ್ದೆ ಈ ಹೈಕಿಂಗ್ ಬಗ್ಗೆ, ರಿಯಲ್ ಹೈಕಿಂಗ್ ಇದು. ಚೆನ್ನಾಗಿದೆ ಸಿಟಿ ಎಲ್ಲ ಸುತ್ತಾಡೋಕ್ಕಿಂತ ಈ ತರ ನೇಚರ್ ಬದಿಯೇ ಹೋಗೋದು. ಏನಂತೀರಾ? ಫುಲ್ ಹಂಗೆ ಇದೆ. ಯಪ್ಪ, ಇನ್ನು ಎಷ್ಟು ದೂರ ಹಿಂಗೆ ಮಾಡಿದಾರೋ. ಓ, ಅಲ್ಲಿವರೆಗೂ ಹಂಗೆ ಇದೆ. ದೊಡ್ಡ ದೊಡ್ಡವರೇ ಎಲ್ಲರೂ ಉಸಿರು ಬಿಟ್ಕೊಂಡು ಹೋಗ್ತಿದ್ದಾರೆ. ಆಗಲ್ಲ ಅಂತೇಳಿ, ಯಾಕಂತಂದರೆ ಫುಲ್ ಅಪ್ಪಿದೆ ಇದು. ಎಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದನೂ ಅಪ್ಪಿದೆ. ನಮ್ಮ ಬಬುಚಿ ನೋಡಿ ಎಷ್ಟು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಪಾಪ ಒಂದು ಸರಿನೂ ಸುಸ್ತು ಎತ್ಕು ಅಂತ ಹೇಳಿಲ್ಲ, ಹೋಗ್ತಾ ಇದ್ದಾಳೆ. ಸ್ಟ್ರಾಂಗ್ ಗರ್ಲ್ ಅವಳು, ಅಲ್ಲ ಚಿನ್ನಿ? ಸ್ಲೋವೇನಿಯಾ ಏನಿದೆ ಇದು ಅಂಡರ್ ರೇಟೆಡ್ ಕಂಟ್ರಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತುಂಬಾ ಪಾಪ್ಯುಲರ್ ಏನಾಗಿಲ್ಲ, ಹಾಗೆ ತುಂಬಾ ಜನ ಟೂರಿಸ್ಟ್ ಏನ್ ಈ ಕಂಟ್ರಿಗೆ ಬರಲ್ಲ. ಸ್ವಲ್ಪ ಜನ ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ನೋರು ಬರ್ತಾರ ಅಷ್ಟೇನೆ. ಬಂದ್ವಿ ಮೇಲ್ಗಡೆ, ಬಂದ್ವಿ ಅಂದ್ರೆ ಬೆಟ್ಟ ಹತ್ಕೊಂಡು ಬಂದ್ವಿ. ಹಾ ಚಿನ್ನಿ, ಫ್ರೋಜನ್ ನೋಡ್ಬಿಟ್ಟು ಫುಲ್ ಅಲ್ಲೋಗಿ ನಿಂತಿದ್ದಾಳೆ. ಈ ಕಡೆ ಸೈಡ್ ಬೆಟ್ಟ ನೋಡಿ ಎಷ್ಟು ಗಾರ್ಜಿಯಸ್ ಆಗಿ ಕಾಣಿಸ್ತಿದೆ ಅಂತ ಹೇಳಿ, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿದೆ. ಸೊ ಇವಾಗ ಕಾರ್ ಪಾರ್ಕಿಂಗ್ ಹತ್ರ ಹೋಗ್ಬೇಕು. ಅಲ್ಲಿಗೆ ಹೋಗೋಕೆ ಬಸ್ ತಗೊಂಡು ಹೋಗ್ಬೇಕು ಅಂತ ಹೇಳ್ತಿದ್ದಾರೆ, ಗೊತ್ತಿಲ್ಲ, ಬನ್ನಿ ಚೆಕ್ ಮಾಡೋಣ. ಮತ್ತೆ ಈ ಒಂದು ಪುಟ್ಟ ವಿಲೇಜ್ನ ನೋಡ್ಕೊಂಡು ಹೋಗೋಣ. ಬನ್ನಿ ಇಲ್ಲಿ ನೋಡಿ, ಕೋಳಿಗಳೆಲ್ಲ ಇದಾವಲ್ಲಿ, ಅಲ್ಲಿ ಕೋಳಿಗಳು ನೋಡಿ. ಅಲ್ಲಿ ಆಪಲ್ ಟ್ರೀ ಕೆಳಗಡೆ ರೆಸ್ಟ್ ಮಾಡ್ತಾ ಇದೆ ಚಿನ್ನಿ. ಅದು ಏನ್ ಇಟ್ಕೊಂಡ್ ಬರ್ತಿದ್ಯಾ? ಸ್ಪೂನಾ? ಎಲ್ಲಿ ತೋರಿಸು. ಓ, ನ್ಯಾಚುರಲ್ ಸ್ಪೂನು. ಇದು ಕೂಡ ಆಪಲ್ ಮರನೇ. ಹಾಗೆ ಈ ಕಡೆ ಒಂದು ಕೆಫೆ ಮಾಡ್ಕೊಂಡಿದ್ದಾರೆ, ನೇಚರ್ ಬಾರ್ ಅಂತೆ ನೋಡಿ. ಸೊ ನೇಚರ್ ಬಾರ್ಗೆ ಬಂದು ಡ್ರಿಂಕ್ಸ್ ಮಾಡ್ಬೋದು, ಐಸ್ ಕ್ರೀಮ್ ತಿನ್ಬೋದು. ಇಲ್ಲೇನು ಮರಗಳು ನೋಡ್ತಿದ್ದೀರಾ, ಇದೆಲ್ಲ ಪೇರ್ ಮರಗಳು. ಸೊ ಪೇರ್ ಮರದ ಕೆಳಗೆ ಹುಲ್ ಮೇಯ್ತಾ ಇದ್ದಾವೆ ನೋಡಿ ಹಸುಗಳು. ಸ್ಲೋವೇನಿಯಾ ದೇಶದ ಹಸು ನೋಡಿ ಯಾವ ಥರ ಇದೆ ಅಂತ ಹೇಳಿ. ಫುಲ್ ಎಲ್ಲ ಒಂದೇ ಕಲರು, ಬ್ರೌನ್ ಕಲರು. ಮೂರು ನಾಲ್ಕು ಹಸುಗಳಿದೆ. ಹಾಗೆ ಅಲ್ಲಿ ನೋಡಿ, ಅಲ್ಲಿ ಹುಲ್ಲೆಲ್ಲ ಕಟ್ ಮಾಡ್ತಿದ್ದಾರೆ ಟ್ರ್ಯಾಕ್ಟ್ರಲ್ಲಿ. ಸೊ ಇದೆಲ್ಲ ಪೇರ್ ಮರಗಳು. ಹಾಗೆ ಈ ಕಡೆ ಸೈಡೇ ನೋಡ್ತಿದ್ದೀರಾ, ಇದೆಲ್ಲ ಆಪಲ್ ಮರಗಳು, ಆಪಲ್ ತೋಟ ಇದು. ಇಲ್ಲಿಂದ ಬಸ್ಸಲ್ಲಿ ಬೇಕಾದ್ರೂ ಹೋಗ್ಬೋದು, ಮತ್ತೆ ವಾಕ್ ಮಾಡ್ಕೊಂಡು ಬೇಕಾದ್ರೂ ಹೋಗ್ಬೋದಂತೆ. ಬಸ್ಸಲ್ಲಿ ಹೋದ್ರೆ 7 euros ಒಬ್ಬರಿಗೆ ಟಿಕೆಟ್. ಸೊ ಜಸ್ಟ್ 3 kilometers ಅಷ್ಟೇ ಇಲ್ಲಿಂದ ಇರೋದು. ಆ್ಯಕ್ಚುಲಿ ಇಷ್ಟೇ ನಡೆದಿದ್ದೀವಿ ಇನ್ 3 kilometers ಅಲ್ವಾ, ಯಾವ ಲೆಕ್ಕ? ಇನ್ನೊಂದು ಪ್ಲ್ಯಾನ್ ಇದೆ ನಮ್ದು, ಅದ್ರ ಜೊತೆಗೆ ಹಳ್ಳಿನ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಹಂಗಾಗಿ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ವಾಕ್ ಮಾಡ್ಕೊಂಡು ಹೋಗೋ ರೋಡ್ ನೋಡಿ ಹೆಂಗಿದೆ ಅಂತೇಳಿ, ಫುಲ್ಲು ಹಿಂಗೆ ಇದೆ ನೋಡಿ. ಅಲ್ಲಿವರೆಗೂ ಇದೇ ಥರ ಇದೆ ನೋಡಿ. ನಾನು ಆಗಲೇ ಹೇಳ್ದಂಗೆ ಸ್ಲೋವೇನಿಯಾದಲ್ಲಿ ಎಷ್ಟು ಚಿಕ್ಕ ಚಿಕ್ಕ ಜಾಗಗಳನ್ನ ಯೂಸ್ ಮಾಡ್ಕೊಂಡಿದ್ದಾರೆ ಅಂತೇಳಿ ತರಕಾರಿ ಬೆಳ್ಕೊಳ್ಳೋದಕ್ಕೆ. ಇಲ್ಲೊಬ್ರು ಮನೆ ಇದೆ, ಅವರಲ್ಲಿಂಗೆ ತರಕಾರಿ ಎಲ್ಲ ಬೆಳ್ಕೊಂಡಿದ್ದಾರೆ. ಇಲ್ಲಿ ನಾನು ಬರೀ ಕೋಳಿ ಮತ್ತು ಹಸುಗಳನ್ನ ನೋಡಲಿಲ್ಲ, ಕತ್ತೆಗಳು ಸಮೇತ ನೋಡಿದೆ. ಅಲ್ಲಿ ನೋಡಿ, ಅಲ್ಲಿ ಕತ್ತೆಗಳು ಇದೆ. ಅಲ್ಲಿ ಕತ್ತೆಗಳ ಮನೆ, ಅದು ಎರಡು ಕತ್ತೆಗಳು ಸಾಕಿದ್ದಾರೆ ಇವರು. ಡಾಂಕೀಸ್, ಎಂತ ಎಮ್ಮಿ ಡಾಂಕಿ ಚಿನ್ನಿ. ಇವಾಗ ನಿಮಗೆ ಗೊತ್ತಾ, ನಮ್ಮ ಮನೆಯಲ್ಲಿ ಜರ್ಮನ್ ಟೀಚರ್ ಆಗಿದ್ದಾರೆ ನಮ್ಮ ಮೇಡಮು. ತುಂಬಾ ಜನ ಕೇಳ್ತಿದ್ರಿ ಸಿ ಹಂಗೆ ಕನ್ನಡ ಬರುತ್ತಾ ಅಂತ ಹೇಳಿ. ತುಂಬಾ ವಿಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ ನೀವು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾಳೆ ಅಂತ. ಹಾಗೆ ಕನ್ನಡ ಜೊತೆಗಳು ಇಂಗ್ಲಿಷ್ ಕೂಡ ಮಾತಾಡ್ತಾಳೆ, ಜರ್ಮನ್ ಕೂಡ ಮಾತಾಡ್ತಾಳೆ. ನಮಗೇನಾದ್ರೂ ವರ್ಡ್ಸ್ ಮೀನಿಂಗ್ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಇವಳನ್ನ ಕೇಳ್ತೀವಿ, ಇವಳು ನಮಗೆ ಅದನ್ನ ಟ್ರಾನ್ಸ್ಲೇಟ್ ಮಾಡ್ತಾಳೆ ಇಂಗ್ಲಿಷ್ ಅಥವಾ ಕನ್ನಡದಲ್ಲಿ. ಬರ, ಇವಾಗ್ಲೂ ಕೂಡ ಅಪ್ಪೇ ಇರೋದು. ಏನ್ ದೇವಸ್ಥಾನ ಇದೆಯಾ ಇಲ್ಲೊಂದು? ಓ, ದೇವಸ್ಥಾನ ಇದೆ, ಬನ್ನಿ ಕೈ ಮುಕ್ಕೊಂಡು ಹೋಗೋಣ. ಚಿನ್ನಿ, ಸಿಯ ಟ್ರೀಯಲ್ಲಿ ಗಮ್ ಇದೆ. ನಿಂಗೆ ನೆನಪಿದೆಯಾ, ಮುಂಚೆ ನಾವು ಆತರ ಮರ ಎಲ್ಲ ಕೆತ್ತಬಿಟ್ಟು ಅದ್ರಲ್ಲಿ ಬರೋ ಗಮ್ಮಲ್ಲಿ ಆಟ ಆಡ್ತಿದ್ವಿ? ನಾವು ಡಿಜಿಟಲ್ ಕಿಟ್ಸ್ ಅಲ್ಲ, ನಾವು ಮತ್ತೆ ಪ್ರಾಕ್ಟಿಕಲ್ ಕಿಟ್ಸ್. ಪ್ರಾಕ್ಟಿಕಲ್ ಕಿಟ್ಸ್, ನಾವು ಪ್ರಾಕ್ಟಿಕಲ್ ಕಿಟ್ಸ್. ಸೊ ಇಲ್ಲಿ ನೋಡಿ ಗಮ್ಮು,
ಇದೇ ಹೇಳಿದ್ದು ಟೆಂಪಲ್ ಅಂತೇಳಿ. ಸರಿ ಕೊಡು. ಇಲ್ಲಿ ನೋಡಿ ಟೆಂಪಲ್ ಇದೆ ಇವ್ರದ್ದು. ಚಿನ್ನಿ ಅದು ಯಾರು ಗೊತ್ತಾ ನಿಂಗೆ? ಯಾರು? ಜೀಸಸ್ ಮಮ್ಮನ ಮರಿಯಾ, ಅದು ಯೇಸು ಅವರ ತಾಯಿ. ಸೊ ಅವ್ರದ್ದು ಈ ಥರ ಗುಡಿ ಕಟ್ಟಿ ಇಟ್ಟಿದ್ದಾರೆ. ಆ ಪ್ಲೇಸ್ ಬಿಟ್ಟು ಬರೋಕ್ಕೆ ಇಷ್ಟ ಆಗ್ತಿಲ್ಲ ನೋಡಿ ಇವಳಿಗೆ. ಮಮ್ಮಿ ಕೊಡ್ತೀನಿ ಅಂತ ಸ್ಟಿಕ್ ಏನೇನು ಇಟ್ಕೊಂಡಿದ್ಲು ಅದೆಲ್ಲ ಇಟ್ಬಿಟ್ಟು ಬರ್ತಾವಳೆ. ಅಲ್ಲಿ ನಾವು ಹೆಂಗೆ ದೇವರಿಗೆ ಹಣ್ಣು ಹೂವು ಇಡ್ತೀವಿ ಹಂಗೆ ಇವಳು ಇಲ್ಲಿ ಸಿಕ್ಕಿದ್ದನ್ನ ಇಟ್ಬಿಟ್ಟು ಬರ್ತಾವಳೆ. ಅರ್ಧ ದೂರ ಅಷ್ಟೇ ಬಂದಿದ್ದೀವಿ, ಇನ್ನೂ ಅರ್ಧ ದೂರ ನಡ್ಕೊಂಡು ಹೋಗ್ಬೇಕು. ಫೋಟೋ ಸ್ವಲ್ಪ ತಿಂಡಿಸ್ ಅಂದರೆ ಫ್ರೂಟ್ಸ್ ಅದನ್ನೆಲ್ಲ ಬ್ಯಾಗಲ್ಲಿ ಹಾಕೋ ಬಂದಿದೆ, ಮತ್ತು ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ಕೊ ಬಂದಿದೆ ಮನೆಯಿಂದ, ಅದನ್ನು ತಿನ್ಕೊಂಡು ಹೋಗ್ತಾ ಇದ್ದೀವಿ. ಪರವಾಗಿಲ್ಲ, ಕಾಡಲ್ಲೂ ವಾಕ್ ಮಾಡೋರಿಗೆ ಸುಸ್ತಾದರೆ ಕೂರೋದಕ್ಕೆ ಈ ಥರ ಬೆಂಚ್ ಎಲ್ಲ ಮಾಡಿದ್ದಾರೆ. ಚಿನ್ನಿ ಪಪ್ಪ ಎಲ್ಲೋ ಮುಂದೆ ಹೋಗಿದೆ, ನಡಿ ಹೋಗೋಣ. ಏನ್ ನೋಡ್ತಿದ್ಯಾ? ನೋಡಿ ಇಲ್ಲೇನಾದ್ರೂ ಜಾರಿ ಬಿದ್ರೆ ಎಲ್ಲಿ ಹೋಗಿ ತಲುಪ್ತೀವಿ ಅಂತ ಹೇಳಿ ಹೆಂಡೆ ಕಾಣಿಸ್ತಿಲ್ಲ, ಅಷ್ಟು ಆಳ ಇದೆ, ಅಷ್ಟು ಎತ್ತರಕ್ಕೆ ಬಂದಿದ್ದೀವಿ. ಕೆಳಗಡೆ ಮಾತ್ರ ನದಿ ಹರಿತಿರೋ ಸೌಂಡ್ ಕೇಳಿಸ್ತಿದ್ರೆ ಅದು ನಾವು ಆವಾಗಲೇ ಹೋಗಿದ್ವಲ್ಲ ಬ್ಲೂ ಕಲರ್ ರಿವರ್. ಅದು ಏನು ಸಿಗಾಕೊಂಡಿಲ್ಲ ಅಂದ್ರೆ ಅಲ್ಲಿ ಹೋಗ್ತೀವಿ ಅಟ್ಲೀಸ್ಟು, ಇಲ್ಲ ಅಂದರೆ ಇಲ್ಲೇ ಯಾರಿಗೂ ಗೊತ್ತೂ ಆಗಲ್ಲ. ಬ್ರೇಕ್ ತೊಗೊಂಡಿದ್ದೀವಿ, ಸ್ವಲ್ಪ ಹಣ್ಣು ಗಿಣ್ಣು ತಿನ್ಕೊಂಡು ನೀರು ಕೊಟ್ಕೊಂಡು ಹೋಗೋಣ ಅಂತೇಳಿ. ಚಿನ್ನಿ ಎನರ್ಜಿ ಇದೆಯಾ? ಓ ಸೂಪರ್ ಬಿಸ್ಪೇಟರ್. ವಾಟರ್ ಸೌಂಡ್ ಕೇಳಿಸ್ತಿರ್ಬೋದು ನಿಮಗೆ. ಸೊ ನಾವು ಕೆಳಗಡೆಯಿಂದ ಹಿಂಗೆ ಮೇಲತ್ತಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸೇಮ್ ಬೆಟ್ಟ ಈ ಕಡೆ ಕೂಡ ಇದೆ. ಸೊ ನಾವು ಹಂಗೆ ಮೇಲ್ಗಡೆ ಹಿಂಗೆ ಹತ್ಕೊಂಡು ಹೋಗಿ ಕೆಳಗಡೆ ಇವಾಗ ಈ ಲೆವೆಲಲ್ಲಿ ಇಳಿದಿದ್ದೀವಿ. ಸೊ ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. ನೋಡಿ ಬಸ್ಸಲ್ಲಿ ಹೋಗೋದಾದ್ರೆ ಇಲ್ಲಿ ಬಂದು ಇಲ್ಲಿಂದ ಬಸ್ ತಗೊಂಡು ಹೋಗ್ಬೋದು, ಎರಡೆರಡು ಬಸ್ ಇದೆ. ಅಂತೂ ಇಂತೂ ಎಂಟ್ರೆನ್ಸ್ ಹತ್ರ ಬಂದ್ವಿ. ಇನ್ನು 1 ಮಿನಿಟ್ ಹೋದ್ರೆ ಕಾರ್ ಪಾರ್ಕ್ ಮಾಡಿರೋ ಪ್ಲೇಸ್ ಸಿಗುತ್ತೆ. ಬಟ್ ಇಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡು ಮಾತಾಡಿ ವಿಡಿಯೋ ಎಂಡ್ ಮಾಡಿ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲೇ ನಿಂತ್ಕೊಂಡೆ. ಇವತ್ತು ಎರಡು ಖುಷಿ ಆಗ್ತಿದೆ, ಈ ಒಂದು ಸ್ಲೊವೇನಿಯಾ ದೇಶದ ಹಳ್ಳಿ ಮತ್ತು ಕಾಡು, ಈ ಒಂದು ನೇಚರ್ ವಂಡರ್ನ ನಿಮಗೆ ತೋರಿಸಿದ್ದು. ಹಾಗೆ ಇನ್ನೊಂದೇನೆಂದರೆ ಸಿಯಾ ರೆಕಾರ್ಡ್ ಬ್ರೇಕ್ ಮಾಡಿದ್ದಾಳೆ. ಲಾಸ್ಟ್ ಇಯರ್ ಅವಳು 4 ಕಿಲೋಮೀಟರ್ ಹೈಕ್ ಮಾಡಿದ್ಲು, ಇವತ್ತು 6 ಕಿಲೋಮೀಟರ್ಸ್ ಹೈಕ್ ಮಾಡಿದ್ದಾಳೆ. ನನಗಂತೂ ಸಖತ್ ಖುಷಿ ಆಯಿತು, ಲಾಸ್ಟ್ ಇಯರಿಂದ ಈ ಸರಿ ಇನ್ನೂ ಇಂಪ್ರೂವ್ಮೆಂಟ್ ಇದೆ, 6 ಕಿಲೋಮೀಟರ್ಸ್ ನಡೆದಿದ್ದಾಳೆ, ತುಂಬಾ ಖುಷಿ ಆಯಿತು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಏನನ್ನಿಸ್ತು ನಿಮಗೆ ಅಂತ ಕಮೆಂಟ್ ಮಾಡಿ ಹೇಳಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಮತ್ತಷ್ಟು ಸ್ಲೊವೇನಿಯಾ ದೇಶನ ಎಕ್ಸ್ಪ್ಲೋರ್ ಮಾಡೋಣ. ಅಲ್ಲಿವರೆಗೂ ಸ್ಟೇ ಸೇಫ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.